ಪ್ರತಾಪ್ಗೆ ಎಲ್ಲರೂ ಸೇರಿ ಮೋಸ ಮಾಡಿಬಿಟ್ರು. ಹೌದು, ಕೊನೆಯೂ ಕೂಡ ಬಿಗ್ ಬಾಸ್ನಲ್ಲಾದರೂ ಸುದೀಪ್ ಅವರು ನ್ಯಾಯ ಕೊಡಿಸ್ತಾರೆ, ಅವನು ಕಷ್ಟಪಟ್ಟು ಆಡಿದ್ದಕ್ಕೆ ಅವನಿಗೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಇಲ್ಲೂ ಕೂಡ ಸುದೀಪ್ ಅವರು ಒಂದು ಟ್ವಿಸ್ಟ್ ಕೊಟ್ಟು ಸುಮ್ಮನೆ ನಿಲ್ಲಿಸೇಬಿಟ್ರು ಮಾತನ್ನು. ಏಕೆಂದರೆ ಇಲ್ಲಿ ಸುದೀಪ್ ಅವರು ಹೇಳ್ತಾರೆ, ನಿಮಗೆ ವೋಟಿಂಗ್ ಅವಶ್ಯಕತೆ ಇತ್ತು ಅಂತ ಅನಿಸುತ್ತೆ ಅಂದಕ್ಕೆ ಮನೆಯವರಿಗೆ ಕೇಳ್ತಾರೆ, ಯಾವುದು ವೋಟಿಂಗ್ ಅವಶ್ಯಕತೆ ಇತ್ತು, ಇಷ್ಟು ದಿನಗಳ ಆಡಿದ್ದನ್ನೆಲ್ಲದನ್ನು ಕೂಡ ಲೆಕ್ಕ ಹಾಕ್ಕೊಂಡು ಹೇಳಬೇಕಾಗುತ್ತೆ. ಆ ಕಾರಣಕ್ಕಾಗಿ ವೋಟಿಂಗ್ ಆಧಾರದ ಮೇಲೆ ಸರಿ ಇದೆ ಅಂತಲೂ ಕೂಡ ಮನೆಯವರ ವಾದವನ್ನು ಮಾಡ್ತಾರೆ. ಎಲ್ಲಿಗೆ ನಾನು ಇದನ್ನು ಮುಗಿಸ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಹೌದು, ಹೊರಗಡೆ ಜನಕ್ಕೆ ಅವರು ಉತ್ತರ ಕೊಡಲೇ ಇಲ್ಲ ಮತ್ತೆ ಸುದೀಪ್ ಅವರು. ಯಾಕೆಂದರೆ ಹೊರಗಡೆ ಜನಗಳು ಕೇಳಿದ್ದು ಏನು ಅಂದರೆ, ಬಿಗ್ ಬಾಸ್ ಮೊದಲಿಗೆ ಹೇಳಿದ್ದು ಪಾಯಿಂಟ್ಸ್ ಯಾರು ಜಾಸ್ತಿ ಇರ್ತಾರೆ ಅವರಿಗೆ ಇದು ವಿನ್ನರ್ ಅಂತ ಹೇಳಿ ಟಿಕೆಟ್ ಫಿನಾಲೆ ಕೊಡ್ತೀವಿ ಅಂತ ಹೇಳಿದ್ದು. ಆದರೆ ಕೊನೆಗೆ ಒಂದು ಟ್ವಿಸ್ಟನ್ನು ಇಟ್ಟು ಮತ್ತೆ ವೋಟಿಂಗ್ ಅಂತೂ ತೆಗೆದ್ರಿ. ಆದರೆ ಇದು ವೋಟಿಂಗ್ ಅನ್ನೋದು ಮೋಸ ಆಗುತ್ತೆ, ಕಷ್ಟಪಟ್ಟು ಆಡೋದನಿಗೆ ಬೆಲೆ ಇಲ್ಲದಂಗೆ ಆಗುತ್ತೆ. ದಯವಿಟ್ಟು ನ್ಯಾಯಕ್ಕೆ ಬೆಲೆಗೆ ಕೊಡಿ, ಜಸ್ಟಿಸ್ ಫಾರ್ ಡ್ರೋನ್ ಪ್ರತಾಪ್ ಅಂತ ಹೇಳಿ ಟ್ವಿಟರ್ನಲ್ಲೂ ಹ್ಯಾಶ್ಟ್ಯಾಗ್ ತುಂಬಾ ಟ್ರೆಂಡ್ ಆಯಿತು ಅಂತಲೇ ಹೇಳ್ಬೋದು. ಆದರೂ ಕೂಡ ಮತ್ತೆ ಸುದೀಪ್ ಅವರು ಕೂಡ ಬಂದು ಯಾವುದೇ ಉತ್ತರ ಕೊಡದ್ರೆ ಸುದೀಪ್ ಅವರು ಸಹ ಮೋಸ ಮಾಡಿಬಿಟ್ರು ಪ್ರತಾಪ್ ಅವ್ರಿಗೆ ಅಂತ ಮತ್ತಷ್ಟು ಜನ ಈಗ ಮಾತಾಡಿಕೊಳ್ತಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ಗೆ ನ್ಯಾಯ ಸಿಗ್ತಾ ಇಲ್ವಾ ಕಮೆಂಟ್?